ಮಾಡೆಲಿಂಗ್ ಲೋಕದಲ್ಲಿ ಸಂಚಲನ ಮೂಡಿಸ್ತಾ ಇರೋ ಚೆಲುವೆ ಈಕೆ. ರ್ಯಾಂಪ್ ಮೇಲೆ ಕಾಲಿಟ್ರೆ ಸ್ಟೇಜ್ಗೆಲ್ಲ ರಂಗು ಚೆಲ್ಲುವ ಅದ್ಭುತ ಪ್ರತಿಭೆ. ಸತತ 4 ವರ್ಷಗಳ ಪರಿಶ್ರಮ, ಹಲವಾರು ಶೋಗಳ ಗೆದ್ದ ಸಂಭ್ರಮ. ಮಿಸ್ ಕರ್ನಾಟಕ, ಮಿಸ್ ಇಂಡಿಯಾ, ಬಂಜಾರ ಶೋಗಳ ವಿನ್ನರ್. ತುಮಕೂರಿನ ಕೊರಟಗೆರೆ ಸುಂದರಿ ಅರುಂಧತಿ ಲಾಲ್ ಜೊತೆ ಮಾತುಕತೆ. ನೀವು ಮಾಡೆಲಿಂಗ್ ಫೀಲ್ಡ್ಗೆ ಹೇಗ್ ಬಂದ್ರಿ? ಆಕ್ಚುಲಿ ನನಗೆ ಫ್ಯಾಷನ್ ಫೀಲ್ಡಲ್ಲಿ ಬರಬೇಕು ಅನ್ನೋದು ಥಾಟೇ ಇರಲಿಲ್ಲ. ನನ್ನ ಸಿಸ್ಟರು ಮತ್ತು ನನ್ನ ಬ್ರದರ್ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದು. ನಾನು ಸುಮ್ಮನೆ ವಾಕ್ ಮಾಡೋದ್ರು, ಜಸ್ಟ್ ವಾಕ್ ಮಾಡಿಬಿಟ್ಟು ಸುಮ್ಮನೆ ನಾನು ಬಂದುಬಿಟ್ಟೆ. ಬಟ್ ನನಗೆ ಅದು ಥಾಟೇ ಇರಲಿಲ್ಲ ನನ್ನ ಫ್ಯಾಷನ್ ಫೀಲ್ಡಲ್ಲಿ ಬರಬೇಕು ಅನ್ನೋದು. ಮೊದಲಿನ ಸೆಲೆಕ್ಟ್ ಮಾಡಲಿಕ್ಕೆ ಮುಖ್ಯ ಕಾರಣ? ನಾನು ಫಸ್ಟ್ ಶೋ ಮೈಸೂರಲ್ಲಿ ಅಟೆಂಡ್ ಮಾಡಿದೆ. ಸೆಲೆಬ್ರಿಟಿಗಳೇ ಬಂದು ಅದರಲ್ಲಿ ಜಡ್ಜಿಂಗ್ ಮಾಡಿದರು. ಆ ಶೋಗೆ ಹೋದಾಗ ಅಲ್ಲಿ ನಾನು ಅಟೆಂಡ್ ಮಾಡಿದೆ. ದೆನ್ ಅದರಲ್ಲಿ ನನಗೆ ಸ್ವಲ್ಪ ಫ್ರಾಡ್ ಆಯಿತು. ಅದಾದಮೇಲೆ ಈಗ ಹೆಂಗೆ ಇದನ್ನು ಬಿಟ್ಬಿಡೋದು ಅಂತ ಹೇಳಿ ನನಗೆ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಈ ಫ್ಯಾಷನ್ ಫೀಲ್ಡಲ್ಲಿ ನಾನು ಇನ್ನೂ ಮುಂದೆ ಹೋಗಬೇಕು, ಒಂದು ನೇಮ್ ಮಾಡಬೇಕು ಅನ್ನೋ ಒಂದು ಥಾಟ್ಗೋಸ್ಕರ ನಾನು ಇದನ್ನು ಸೆಲೆಕ್ಷನ್ ಮಾಡಿದೆ. ಮಾಡೆಲಿಂಗ್ ಸೆಲೆಕ್ಟ್ ಮಾಡೋಕ್ಕೆ ಮುಖ್ಯ ಕಾರಣ ಏನು? ನಾನು ಹೇಳಿದೆ ಅಲ್ಲ, ನನಗೆ ನಿಜವಾಗ್ಲೂ ಈ ಫೀಲ್ಡಲ್ಲಿ ಇರಬೇಕು ಅನ್ನೋದು ನನಗೆ ಇಂಟ್ರೆಸ್ಟೇ ಇಲ್ಲ. ನಾನು ಈ ಫೀಲ್ಡಲ್ಲಿ ಬರ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದನ್ನು ಅದು ಇಂಟ್ರೆಸ್ಟ್ ತೋರಿಸಿದ್ದು ನನ್ನ ಫ್ಯಾಮಿಲಿ. ನಿಮ್ಮ ಈ ಆಸಕ್ತಿಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಓ, ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ನನ್ನ ಫ್ಯಾಮಿಲಿ ಸಪೋರ್ಟಿಂದನೇ ನಾನು ಈ ಸ್ಟೇಜಲ್ಲಿ ಬಂದಿರೋದು. ಯೂಶ್ವಲಿ ನಮ್ಮ ಮನೇಲಿ ಯಾರಿಗೂ ಈ ಪರ್ಮಿಷನ್ ಕೊಟ್ಟಿಲ್ಲ ಈ ಫೀಲ್ಡಲ್ಲಿ. ಫಸ್ಟ್ ಟೈಮ್ ನನಗೆ ಮಾತ್ರ ಈ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ಖುಷಿ ನನಗೆ ಈ ಸ್ಟೇಜ್ ಮೇಲೆ ನೋಡಬೇಕು ಅಂದರೆ. ರ್ಯಾಂಪ್ ಮೇಲೆ ವಾಕ್ ಮಾಡೋದಕ್ಕೆ ಒಬ್ಬ ಸ್ಪರ್ಧಿಗೆ ಮುಖ್ಯವಾಗಿ ಏನು ಬೇಕು? ಕಾನ್ಫಿಡೆಂಟ್. ನಾವೆಷ್ಟು ಕಾನ್ಫಿಡೆಂಟ್ ಆಗಿರ್ತೀವಿ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅಯ್ಯೋ ನನಗೆ ಬರಲ್ಲ, ಅಯ್ಯೋ ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಅಯ್ಯೋ ಇವ್ರು ಹಿಂಗಿದ್ದಾರೆ ಅಂದ್ಕೊಂಡು ನಾವೇನಾದರೂ ಹೋದ್ವಿ ಅಂದರೆ ಅಲ್ಲಿ ಫ್ಯಾಷನಲ್ಲಿ ಹೇಳಬೇಕು ಅಂದರೆ ಕಲರ್ ಮ್ಯಾಟ್ರ್ ಆಗೋಲ್ಲ, ಅವ್ರು ಅಂದ ಇದ್ದಾರಾ ಚಂದ ಇದ್ದಾರಾ ಅದು ಮ್ಯಾಟ್ರ್ ಆಗೋಲ್ಲ. ನೀವು ಅಲ್ಲಿ ಏನು ಮಾಡ್ತೀರಾ, ಯಾವ ಥರ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಅದೇ ಮ್ಯಾಟ್ರ್ ಆಗೋದು. ಕೆಲವರಿಗೆ ಫ್ಯಾಷನ್ ಇಂಡಸ್ಟ್ರಿ ಅಂದರೆ ಕೆಟ್ಟ ಅಭಿಪ್ರಾಯ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕಾಮನ್ ಪೀಪಲ್ ಇವಾಗ ಏನು ಅಂದ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ಐಶ್ವರ್ಯ ರಾಯ್ ಎಷ್ಟು ಚೆನ್ನಾಗಿದ್ರು, ಮನುಷ್ಯ ಚಿಲ್ಲರ್ ಹಂಗಿದ್ರು, ಸೊ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನೀವುಗಳು ಅಂದ್ಕೊಂಡಿದ್ದೀರಾ, ಅದು ತಪ್ಪು. ನೋಡಿ ನಾನು ಹೆಂಗಿದ್ದೀನಿ, ಸೊ ನಾನು ಹೋಗಿ ಮಾಡ್ತಾ ಇದ್ದೀನಲ್ವಾ. ಇದರಲ್ಲಿ ಯಾವ ಥರ ಅಂದರೆ ನಿಮ್ಮ ಗ್ಲಾಮರಸ್ ಆಗಿರ್ಬೋದು, ಕಲ್ಲರ್ ಆಗಿರ್ಬೋದು, ಯಾವುದೇ ಥರದ್ದು ಮ್ಯಾಟ್ರ್ ಆಗೋಲ್ಲ. ನೀವಿಲ್ಲಿ ಏನು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ ಅದನ್ನು ನೀವು ಪ್ರೆಸೆಂಟ್ ಮಾಡಬೇಕು ಅಷ್ಟೇ. ಇದರಲ್ಲಿ ಕಾನ್ಫಿಡೆಂಟ್ ಇರಬೇಕು, ಇನ್ನೂ ಸ್ವಲ್ಪ ಸ್ವಲ್ಪ ಇರುತ್ತೆ, ಅದೆಲ್ಲ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಸ್ಟೇಜ್ ಮೇಲೆ ಯಾರು ಬೇಕಾದರೂ ವಾಕ್ ಮಾಡಬಹುದು, ಯಾರು ಬೇಕಾದರೂ ಮಾಡ್ಲಿಂಗ್ ಮಾಡಬಹುದು. ಮೊದಲನೇ ಸಲ ರ್ಯಾಂಪ್ ವಾಕ್ ಮಾಡಿದಾಗ ನಿಮ್ಮ ಅನುಭವ ಹೇಗಿತ್ತು? ಓ, ಫಸ್ಟ್ ಟೈಮ್ದಲ್ಲ, ಅದಂತೂ ತುಂಬ ಹಾರಿಬಲ್ ಆಗಿತ್ತು. ಯಾವ ಥರ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ಹೇಳಿದೆ ಅಲ್ಲ ನಿಮ್ಗೆ, ಆವಾಗಲೇ ನಾನು ಹೇಳಿದೆ ಮೈಸೂರಲ್ಲಿ ಸ್ಟಾರ್ಟ್ ಆಗಿತ್ತು. ಅವಾಗ ತಾನೇ ಯಾರವರು ನಿವೇದಿತಾ ಗೌಡ ಅವರು ಸೀಸನ್ ಮುಗಿದು ಬಂದಿತ್ತು, ಸೊ ಅವರೇ ಜಡ್ಜ್ ಆಗಿದ್ರು. ನಾನು ಹೋದೆ, ನಾನು ಹೋಗಲಿಲ್ಲ, ನನ್ನ ಸಿಸ್ಟರ್ ಅವರು ತುಂಬ ನನ್ನನ್ನು ಪೀಡಿಸಿ ಪೀಡಿಸಿ ಅಲ್ಲಿ ಕರ್ಕೊಂಡು ಹೋದರು. ಹೋದೆ, ವಾಕ್ ಮಾಡಿದೆ, ದೆನ್ ಬಂದ್ವಿ, ಸೆಲೆಕ್ಷನ್ ಆಗಿದೆ ಅಂತ ಹೇಳಿ ಮೆಸೇಜ್ ಬಂತು. ಓಕೆ ಫೈನ್ ಅಂತ ಹೇಳಿಬಿಟ್ಟು ತುಂಬ ಖುಷಿ ಆಯಿತು. ಅದು ಮಿಸ್ ಕರ್ನಾಟಕ ನಡೀತಿದ್ದಿದಲ್ವಾ, ಸೊ ಹುಬ್ಳಿನಲ್ಲಿ ಫಿನಾಲೆ ಇತ್ತು. ಫೈನ್ ಅಂತ ಹೇಳಿಬಿಟ್ಟು ನಾವೆಲ್ಲ ರೆಡಿ ಆದ್ವಿ, ಫಿನಾಲೆಗೆ ಹೋದ್ವಿ. ಅಲ್ಲಿ ಅಮೌಂಟ್ ಬೇರೆ ಪೇ ಮಾಡಿಸ್ಕೊಂಡ್ರು, ತುಂಬ ಅಮೌಂಟ್ ಪೇ ಮಾಡಿದ್ರು, ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು. ತುಂಬ ಪೇ ಮಾಡಿಸ್ಕೊಂಡ್ರು, ಪೇ ಮಾಡಿಸಿ ಕರ್ಕೊಂಡು ಹೋದ್ರು. ಆದರೆ ಅದು ಫ್ರಾಡ್ ಆಗಿತ್ತು, ಯಾವುದೇ ಥರದ್ದು ಫಿನಾಲೆನೂ ಇರಲಿಲ್ಲ, ಯಾವುದೇ ಥರದ್ದು ಏನೂ ಇರಲಿಲ್ಲ, ಎಂತನೂ ಇಲ್ಲ. ಅಲ್ಲಿ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್, ನಂದು ಬಿಡಿ, ಅಲ್ಲಿ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು. ಪಾಪ ಎಷ್ಟು ಕಷ್ಟಪಟ್ಟು ಬಂದಿದ್ರು ಅಂದರೆ, ಅವರು ಜಾಬಲ್ಲಿ ಸೇವಿಂಗ್ ಮಾಡಿರೋದು ಅಮೌಂಟನ್ನು ಅಲ್ಲಿ ತಂದು ಹಾಕಿ 45,000, 1 ರೂಪಿ ಅಲ್ಲ 2 ರೂಪಿ ಅಲ್ಲ, 45,000 ಅಲ್ಲಿ ತಂದು ಹಾಕಿ ಲಾಸ್ಟಲ್ಲಿ ನಾವು ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇಲ್ಲ. ಎಷ್ಟು ಜನಕ್ಕೆ ಈ ಥರ ಫ್ರಾಡ್ ಆಗಿತ್ತು. ಫ್ಯಾಷನ್ ಜಗತ್ತಲ್ಲಿ ಸಾಧನೆ ಮಾಡಬೇಕು ಅಂದರೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು? ಇದೇ ಫೀಲ್ಡಲ್ಲಿ ನೀವು ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ನಾವು ಯಾವಾಗ್ಲೂ ಒಂದೇ ಗೋಲ್ ಇರಬೇಕು, ನಾನು ವಿನ್ ಆಗಬೇಕು ಅನ್ನೋದು ಫಸ್ಟ್ ಗೋಲ್ ಆಗಿರ್ಬೇಕು ನಮ್ಮದು.
ಅದಾದಮೇಲೆ ನಾವು ಅಲ್ಲಿ ಎಂಟ್ರಿ ಆದಮೇಲೆ ಎಲ್ಲ ಥಾಟ್ಸ್ಗಳು ನಮಗೆ ಬರ್ತಿರುತ್ತೆ. ಇವ್ರು ವಿನ್ ಆಗ್ತಾರ, ಅವ್ರು ವಿನ್ ಆಗ್ತಾರ, ಅಯ್ಯೋ ನಾವು ಆಗೋದೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಮತ್ತು ಅದೇ ನೆಗೆಟಿವ್ ಅವ್ರ ಕಡೆಯಿಂದನೂ ನಮಗೆ ಸಿಗ್ತಿರುತ್ತೆ. ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ನಾವು ಜಸ್ಟ್ ಶೋ ಮಾಡಬೇಕು. ಒಂದು ಕಾನ್ಫಿಡೆಂಟ್ ಅಂತ ನಾನು ಏನು ಹೇಳಿದ್ದೀನಿ ಅದು ನಮ್ಮಲ್ಲಿ ಲಾಸ್ಟ್ವರೆಗೂ ಡೌನ್ ಆಗಬಾರ್ದು. ಫಿಟ್ನೆಸ್ ಅನ್ನೋದು ಮಾಡೆಲ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಫಿಟ್ನೆಸ್ ಓಕೆ, ನಮ್ಮಲ್ಲಿ ಮಾಡ್ಲಿಂಗ್ ಅಂದಿದ ತಕ್ಷಣವೇ ಬರೀ ಸ್ಲಿಮ್ ಆಗಿ ಫಿಟ್ ಆಗಿ ಇರೋರಿಗೆ ಅಂತ ಅಲ್ಲ, ಪ್ಲಸ್ ಸೈಜ್ ಅಂತಲೂ ಮಾಡ್ಲಿಂಗ್ ಶೋ ಮಾಡ್ತಾರೆ, ಪೇಜೆಂಟ್ಸ್ ಮಾಡ್ತಾರೆ. ಸೊ ಏನು ಹೇಳ್ತಾರೆ, ಫಿಟ್ಟಾಗಿರೋರ್ಗೂ ನಡೆಯುತ್ತೆ, ಪ್ಲಸ್ ಸೈಜ್ಅವ್ರಿಗೂ ನಡೆಯುತ್ತೆ. ಸೊ ಅದರಲ್ಲಿ ಏನು ಫಿಟ್ಟಾಗೇ ಇರಬೇಕು, ನಾವು ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಇಲ್ಲ. ಆದರೆ ನಾವು ಒಂದು ರೇಂಜಿಗೆ ನಾವು ಚೆನ್ನಾಗಿರಬೇಕು, ಲೈಕ್ ನಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಸ್ವಲ್ಪ ಬಿಲ್ಡ್ ಮಾಡ್ಕೋಬೇಕು. ಸಿನಿಮಾ ಮತ್ತು ಫ್ಯಾಷನ್ ಜಗತ್ತು ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ, ನೀವೇನು ಹೇಳ್ತೀರಾ ಈ ಬಗ್ಗೆ? ಅಫ್ಕೋರ್ಸ್, ಮಾಡ್ಲಿಂಗ್ ಅಂತ ಬಂದಿದ್ದ ತಕ್ಷಣವೇ ನಮ್ಮ ಶೋ ನೋಡೋಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಸ್ ಬಂದಿರ್ತಾರೆ, ಅಲ್ಲಿ ಗೆಸ್ಟಾಗಿ ಡೈರೆಕ್ಟರ್ಸ್ ಬಂದಿರ್ತಾರೆ. ಏನು ನಮ್ಮನ್ನು ನೋಡಿ ಅವರು ಇಂಪ್ರೆಸ್ ಆಗ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ನಮಗೆ ಆಪರ್ಚುನಿಟಿ ಕೊಡ್ತಾರೆ, ಬನ್ನಿ ನಮ್ಮ ಮೂವಿಗೆ ಬನ್ನಿ, ಇಲ್ಲಿ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ. ಸೊ ನಾವು ಯಾವಾಗ ಒಂದು ಶೋ ಅಟೆಂಡ್ ಮಾಡ್ತೀವೋ ಒಂದು ನೇಮ್ ಬಿಲ್ಡ್ ಆಗುತ್ತೆ ನಮ್ಮದು. ಅಲ್ಲಿ ಡೈರೆಕ್ಟರ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಅಫ್ಕೋರ್ಸ್ ಬಂದಿರ್ತಾರೆ ಆ ಶೋಸ್ಗಳಲ್ಲಿ. ಇಟ್ಸ್ ಕಾಮನ್. ಹೊಸಬರು ಮಾಡೆಲಿಂಗ್ ಜಗತ್ತಿಗೆ ಕಾಲಿಟ್ಟಾಗ ಕೆಲವು ಸಮಸ್ಯೆನ ಎದುರಿಸ್ತಾರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ಪ್ರಾಬ್ಲಮ್ಸ್ ಬಂದಾಗ ನಾನು ಇಷ್ಟ ಹೇಳೋದು, ನಾನು ಲಾಸ್ಟ್ ಶೋ ಮಾಡಿದೆ ಈ ರೀಸೆಂಟಾಗಿ, ಲಾಸ್ಟ್ 3-4 ಡೇಸ್ ಬ್ಯಾಕ್ ಒಂದು ಶೋ ಆಯಿತು. ಅದರಲ್ಲಿ ನನಗೆ ಕೊಟ್ಟಿರೋ ಅಷ್ಟು ಪ್ರಾಬ್ಲಮ್ ಬೇರೆ ಮಾಡೆಲ್ಸ್ ಯಾರಿಗೂ ಕೊಟ್ಟಿಲ್ಲ ಅನಿಸುತ್ತೆ. ಅವರು ನನಗೆ ತುಂಬಾ ಪ್ರಾಬ್ಲಮ್ಸ್ ಮಾಡಿದ್ರು. ನಾನು ಇಷ್ಟೇ ಹೇಳೋದು, ನಮ್ಮ ಕಾನ್ಫಿಡೆನ್ಸ್ ಯಾವತ್ತೂ ಡೌನ್ ಆಗಬಾರ್ದು, ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡೆಲಿಂಗ್ ಇಂಡಸ್ಟ್ರಿಯಲ್ಲಿ ಜೀವನ ರೂಪಿಸ್ಕೊಳ್ಬಹುದಾ? ಎಸ್, ನಮ್ಮದು ಒಂದು ನೇಮ್ ಅನ್ನೋದು ನಾವು ಮಾಡಬಹುದು. ಈಗ ಯಾವ ಥರ ನಾನು, ನನಗೆ ಇವಾಗ ತುಮಕೂರಲ್ಲಿ ಅರುಂಧತಿ ಅಂದರೆ ಒಂದು ನೇಮ್ ಇದೆ ಅನ್ನೋದು ನನಗೆ ಗೊತ್ತು. ಮಾಡ್ಲಿಂಗ್ ಅಂದಿದ ತಕ್ಷಣವೇ ಬರೀ ನಾವು ಹೋಗಿ ಸ್ಟೇಜ್ ಮೇಲೆ ಒಂದ್ಸರಿ ಹೋಗಿ ಬಿಟ್ಬಿಡೋದಲ್ಲ, ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಮಾತ್ರ ನಾವು ಹೋಗಬೇಕು. ಅಫ್ಕೋರ್ಸ್ ನಾವು ಮಾಡ್ಲಿಂಗ್ ಅಂತ ಹೋಗಿದ್ಮೇಲೆ ನಾವು ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ. ನಂದು ಒಂದೇ ಡ್ರೀಮ್ ಇರೋದು, ನಮ್ಮ ತುಮಕೂರಲ್ಲಿ, ನಮ್ಮ ತುಮಕೂರಲ್ಲಿ ಶೋಸ್ ನಡೀತಿದೆ, ನಡೀತಿಲ್ಲ ಅಂತ ಹೇಳಲ್ಲ, ಬಟ್ ಸ್ಟೇಟ್ ಲೆವೆಲಲ್ಲಿ ಒಂದು ದೊಡ್ಡದಾಗಿ ಶೋಸ್ ನಡಿಬೇಕು ಅನ್ನೋದು ನಂದೊಂದು ಆಸೆ. ಅದು ತುಮಕೂರಲ್ಲೇ ನಡಿಬೇಕು ಅನ್ನೋದೊಂದು ಆಸೆ. ಎಲ್ಲ ಕಡೆ ಪಾಪ ತುಮಕೂರವರು ಬ್ಯಾಂಗ್ಳೂರು ಹೋಗ್ತಾರೆ, ಬಾಂಬೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗಿ ಸ್ವಲ್ಪ ಕಷ್ಟಪಡ್ತಿದ್ದಾರೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ, ನಮ್ಮ ತುಮಕೂರು ಪ್ರತಿಭೆಗಳು ತುಮಕೂರಲ್ಲೇ ಇದ್ದು ತುಮಕೂರಲ್ಲೇ ಮಾಡಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ. ಸೊ ನೆಕ್ಸ್ಟ್ ನನ್ನ ನಾನೇ ಆರ್ಗನೈಸ್ ಮಾಡಿ ಆ ಒಂದು ಮಿಸ್ ಕರ್ನಾಟಕ, ಮಿಸ್ಟರ್ ಕರ್ನಾಟಕ ಅಂತ ಹೇಳಿಬಿಟ್ಟು ತುಮಕೂರಲ್ಲೇ ಮಾಡಬೇಕು ಅನ್ನೋದು ನಂದೊಂದು ದೊಡ್ಡ ಡ್ರೀಮ್. ಈವರೆಗೂ ಎಷ್ಟು ಇವೆಂಟ್ಗಳನ್ನು ಅಟೆಂಡ್ ಮಾಡಿದ್ದೀರಾ? 7 ಪೇಜೆಂಟ್ಸ್ ಮಾಡಿದ್ದೀನಿ, ಅದರಲ್ಲಿ 4 ವಿನ್ ಆಗಿದ್ದೀನಿ. ರನ್ವೇಸ್ ನಾನು ತುಂಬ ಮಾಡಿದ್ದೀನಿ. ಎಷ್ಟು ಇವೆಂಟ್ಸ್ನಲ್ಲಿ ಗೆದ್ದು ಸಂಭ್ರಮಿಸಿದ್ದೀರಾ? ಫ್ಯಾಸಿಯೋ ಫ್ಯಾಬ್ ಐಕಾನ್ ಆಫ್ ಕರ್ನಾಟಕ ಅಂತೇಳಿ ಗ್ಲಾಮರ್ ಅಪ್ ಪ್ರೊಡಕ್ಷನ್ ಹೌಸ್ ಅವರು ರೀಸೆಂಟಾಗಿ ಒಂದು ವೀಕ್ ಆಯಿತು, ಅದರಲ್ಲಿ ನಾನು ವಿನ್ನರ್ ಆಗಿದ್ದೀನಿ. ಮತ್ತು ಆಲ್ ಇಂಡಿಯಾ ಬಂಜಾರ ಅಂತ ಹೇಳಿ ಮಿಸ್ ಇಂಡಿಯಾದು ಗೋವಾದಲ್ಲಿ ನಡೀತು, ಸೊ ಅದರಲ್ಲೂ ಕೂಡ ನಾನೇ ವಿನ್ ಆಗಿದ್ದೀನಿ. ದೆನ್ ಮಿಸ್ ತುಮಕೂರು ಆಗಿದ್ದೀನಿ 2017 ಅನಿಸುತ್ತೆ. ದೆನ್ ಮಿಸ್ ಕರ್ನಾಟಕ ಫಸ್ಟ್ ರನ್ನರ್ ಅಪ್ ಕೂಡ ಆಗಿದ್ದೀನಿ ನಾನು. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನನ್ನ ಫಸ್ಟ್ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಕ್ಕ ಮತ್ತು ನನ್ನ ಬ್ರದರ್ ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಸಿಸ್ಟರ್ಸ್ ನನ್ನ ಎಲ್ಲೋದ್ರೂ ಅವ್ರು ನನ್ನ ಜೊತೆನಲ್ಲೇ ಬರ್ತಾರೆ ಶೋಸ್ ನೋಡೋಕ್ಕೆ. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಅದೇ ಥರ ನನ್ನ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಡಿಸೈನರ್ ಕೂಡ, ನಾನು ಯಾವ ಶೋಸ್ಗೆ ಹೋದ್ರೂ ನನ್ನ ಡಿಸೈನರೇ ನನಗೆ ಡಿಸೈನ್ ಮಾಡೋದು, ಶ್ರೀ ಬೊಟೀಕ್ ಅಂತ ಹೇಳಿ. ಸೊ ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ತುಮಕೂರಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀನಿ, ಮಿಸ್ ಕರ್ನಾಟಕ ಟಾಪ್ ಮಾಡೆಲ್ಸ್ ಅಂತ ಹೇಳಿಬಿಟ್ಟು. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, 29th ಗ್ರ್ಯಾಂಡ್ ಫಿನಾಲೆ ಇದೆ, ಸೊ ಎಲ್ಲರೂ ಬಂದು ಶೋಸ್ನ ನೋಡಿ. ಲಾಸ್ಟಲ್ಲಿ ಒಂದು ಮಾತು ಹೇಳಬೇಕು ಅಂದರೆ, ನನ್ನಂಥ ಪ್ರತಿಭೆಗಳಿಗೆ ಇಲ್ಲಿ ತಂದು ಕೂರಿಸಿ ಟಿವಿ ಮುಂದೆ ತೋರಿಸ್ತಿರೋವಂತಹ ಅಮೋಘ ಚಾನಲ್ಗೆ ತುಂಬ ಧನ್ಯವಾದಗಳು. ಇದೇ ಥರ ನಮ್ಮಂಥವರು ಇನ್ನೂ ತುಂಬ ಜನ ಇದ್ದಾರೆ, ಅವ್ರನ್ನ ಎಲ್ಲರನ್ನೂ ಕರೆಸಿ ಪರದೆ ಮೇಲೆ ತೋರಿಸ್ರಿ, ಅವ್ರಿಗೂ ಅವರು ಸ್ವಲ್ಪ ಬೆಳೀಲಿ ಅನ್ನೋದೇ ನನ್ನ ಆಸೆ.